ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 426ನೇ ಕಂತಿಗೆ ನಿಮಗೆ ಸ್ವಾಗತ. ಕನ್ನಡದಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಒಂದು ಮಾತು ಬರುತ್ತೆ. ಭೂತ ತಪ್ಪದು ಅಂತಲ್ಲ, ಬೇರೆ ಪ್ರಶ್ನೆ ಅದು. ಸಾರ ನಿಮಗೆ ಗೊತ್ತಿದೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದರೆ ತದ್ವಿರುದ್ಧವಾದಂತಹ ಅಭಿಪ್ರಾಯವನ್ನು ಹೊಂದಿರುವುದನ್ನು ತನ್ನದೇ ಅಭಿಪ್ರಾಯ ಅಂತ ಹೇಳ್ಬಿಡುವಂಥದ್ದು, ತಾವು ಆ ಥರನೇ ಅಂತಂದ್ಬಿಟ್ಟು ಹೇಳುವಂಥದ್ದಕ್ಕೆ ಈ ಸಾಮ್ಯತೆಯನ್ನು ಬಳಸ್ತಾರೆ. ಈಗ ಕಳೆದ 15-20 ದಿವಸಗಳಿಂದ ಕರ್ನಾಟಕದಲ್ಲಿ ನಡೀತಿರುವ ಒಂದು ಚರ್ಚೆ ಏನಪ್ಪ ಅಂದರೆ, ಸಂಘ ಪರಿವಾರದ ಮುಖ್ಯಸ್ಥರು ವಚನ ದರ್ಶನ ಅಂತನ್ನುವಂಥ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದರ ಮೂಲಕ ತಾವು ಕೂಡ ವಚನ ಸಂಸ್ಕೃತಿಯ ವಾರಸುದಾರರು ಮತ್ತು ಸಂಘ ಪರಿವಾರ RSS ವಚನಗಳಲ್ಲಿ ಯಾವ ಒಂದು ದರ್ಶನವನ್ನು ಕೊಡಲಾಗಿದೆ ಅದರ ಮುಂದುವರಿಕೆಯ ಭಾಗವಾಗಿಯೇ ಸಂಘ ಪರಿವಾರ ಇದೆ ಅಂಥೇಳಿ, ಈಗಾಗಲೇ ಲಿಂಗಾಯತ ವೀರಶೈವ ಲಿಂಗಾಯತರನ್ನು ಮತ್ತು ಲಿಂಗಾಯತ ಸ್ವತಂತ್ರ ಧರ್ಮ ಅನ್ನುವಂತಹ ಒಂದು ದೊಡ್ಡ ಚರ್ಚೆ ಮತ್ತು ಚಳುವಳಿ ಏನಿದೆ ಅದನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿ ರಾಜಕೀಯವಾಗಿ BJPಯ ದಾಳವಾಗಿ ಬಳಸ್ಕೊಳ್ತಿರುವಂಥದ್ರಲ್ಲಿ ಒಂದು ನಡೆದಿದೆ ಸಾಧನೆ ಈಗಾಗಲೇ. ಅದರ ಮುಂದುವರಿಕೆಯಾಗಿ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡದ ನೆಲದ ಒಂದು ಸ್ವತಂತ್ರ ಧರ್ಮ ಅಂತಂದ್ಬಿಟ್ಟು ಏನು ಪ್ರೊಫೆಸರ್ MM ಕಲಬುರ್ಗಿಯವರು ಹೇಳ್ತಿದ್ರು, ಅಂಥ ಸ್ವತಂತ್ರ ಕನ್ನಡ ಧರ್ಮವನ್ನು ಒಂದು ಆರ್ಯ ಸನಾತನೀ ಧರ್ಮದ ಭಾಗ ಅಂತ ಘೋಷಿಸುವ ಇನ್ನೊಂದು ವ್ಯವಸ್ಥಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಈಗಾಗಲೇ ಲಿಂಗಾಯತ ಸ್ವತಂತ್ರ ಧರ್ಮ, ಅವೈದಿಕವಾದಂಥ ಧರ್ಮ ಹಾಗೂ ವಚನಗಳಲ್ಲಿ ಲಿಂಗಾಯತದ ಮೌಲ್ಯಗಳಲ್ಲಿ ಹೇಳುತ್ತಿರುವಂಥದ್ದು ಸಮಾನತೆಯ ಆಶಯದ ಧರ್ಮವೇ ಹೊರತು ಸನಾತನಿಯಾದಂಥ ಗುಲಾಮಗಿರಿಯನ್ನು ಬೋಧಿಸುವ ಆಶಯಗಳಲ್ಲ ಅಂತೇಳಿ ದೊಡ್ಡ ಚಳುವಳಿ ನಡೆದಿದೆ. ಆ ಧ್ವನಿ ಎಷ್ಟು ಗಟ್ಟಿಯಾಗಬೇಕೋ ಅಷ್ಟು ಗಟ್ಟಿಯಾಗ್ತಿಲ್ಲ ಬೇರೆ ವಿಷಯ ಆದರೂ ಕೂಡ, ಈಗಾಗಲೇ ತಮಗೆ ಮಠಗಳನ್ನು ಲಿಂಗಾಯತರಲ್ಲಿ ಏನು ದೊಡ್ಡ ಶ್ರೀಮಂತ ಮಠಗಳಿದ್ದಾವೆ, ಸ್ಥಾವರಗೊಂಡ ಮಠಗಳಿದ್ದಾವೆ, ಸ್ಥಾವರಗೊಂಡ ಮಠಗಳೆಲ್ಲವೂ ಕೂಡ ತಮ್ಮಂಥ ವಿರಕ್ತ ಮಠಗಳಂತವೇ ಘೋಷಿಸ್ಕೋತವೆ. ಇದೊಂದು ರೀತಿಯ ವೈರುಧ್ಯ. ದೊಡ್ಡ ಶ್ರೀಮಂತ ಮಠಗಳು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು, ಶೈಕ್ಷಣಿಕ ಸಾಮ್ರಾಜ್ಯಗಳನ್ನು, ಬೇರೆ ಬೇರೆ ಹಾಸ್ಪಿಟಾಲಿಟಿಯ ಸಾಮ್ರಾಜ್ಯಗಳನ್ನು ಕಟ್ಕೊಂಡಿರುವಂಥವರು ತಮ್ಮ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಯಾವ ರೀತಿ ಅವರು ಪ್ರಭುತ್ವವನ್ನು ಆಶ್ರಯಿಸಬೇಕೋ ಅದರ ಭಾಗವಾಗಿಯೇ ಲಿಂಗಾಯತ ಧರ್ಮದ ಜಂಗಮ ಸ್ವರೂಪಕ್ಕೂ ಈ ಸ್ಥಾವರಕ್ಕೂ ಇರುವಂತಹ ವೈರುಧ್ಯವನ್ನು ಕೂಡ ನಿವಾರಿಸ್ಕೋಬೇಕಲ್ಲ. ಯಾಕಂದರೆ ಲಿಂಗಾಯತ ಧರ್ಮದ ಭಾವಸ್ವರೂಪವೇ ಏನಪ್ಪ ಅಂತಂದರೆ, ಅಂಗೈಯಲ್ಲಿ ಇಷ್ಟಲಿಂಗವನ್ನು ಕಟ್ಟಿಕೊಳ್ಳುವುದು ಅಂತಂದರೆ ನೀವು ಸ್ಥಾವರ ಕಟ್ಕೋಬೇಕಾಗಿಲ್ಲ. ಎಲ್ಲರಲ್ಲೂ ದೇವರನ್ನು ಕಾಣುವಂತಹ ಇತರ ಅವೈದಿಕ ಧರ್ಮಗಳೇನಿದ್ದಾವೆ ಅದಕ್ಕೊಂದು ಪುರೋಹಿತಶಾಹಿ ಬೇಕಾಗಿಲ್ಲ ಇತ್ಯಾದಿ ಏಜೆನ್ಸಿಗಳಿಲ್ಲದೀರ, ಎಲ್ಲರಲ್ಲೂ ದೇವರನ್ನು ಕಾಣುವ, ನನ್ನೊಳಗೆ ದೇವರನ್ನು ಕಾಣುವ ಈ ಒಂದು ಆಶಯಗಳು ಹಾಗೂ ಮನುಷ್ಯ ನಿರ್ಮಿತವಾದಂತಹ ಒಂದು ನಿರ್ದಿಷ್ಟವಾದಂಥ ಸ್ಥಾಪಿತ ಹಿತಾಸಕ್ತಿಗಾಗಿ ಮನುಷ್ಯ ನಿರ್ಮಿತವಾದಂಥ ಶ್ರೇಣೀಕರಣವನ್ನು ನಿರಾಕರಿಸುವಂತಹ ಅವೈದಿಕ ಬಸವ ದರ್ಶನ ಏನಿದೆ ಅದನ್ನು ನಿರಾಕರಿಸುವ ರೀತಿಯಲ್ಲಿ, ಅದನ್ನು ನಿರಾಕರಿಸುವುದು ಅಗತ್ಯ ಆಗುತ್ತೆ ನೀವು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಕೊಂಡ್ರೆ. ಯಾಕಂದರೆ ನೀವು ಸಾಮ್ರಾಟರಾಗಿ ದೊಡ್ಡ ಐಷಾರಾಮದಲ್ಲಿ ಇರ್ತೀರಾ ಅಂತಂದರೆ, ಜಂಗಮರು ಬೀದಿಗಳಲ್ಲಿ ಭಿಕ್ಷೆಯನ್ನು ಎತ್ತುತ್ತಾ ಬದುಕುತ್ತಾ ಜನರಹಿತವನ್ನು ಕಾಯುವ ಜಂಗಮನಿಗೂ ಸ್ಥಾವರದ ಸಾಮ್ರಾಟನಿಗೂ ವ್ಯತ್ಯಾಸ ಇದ್ದಾಗ ನಿಮ್ಮ ಮೌಲ್ಯಗಳಲ್ಲೂ ಕೂಡ ನಿಧಾನಕ್ಕೆ ಭಿನ್ನವಾಗಬೇಕಾಗುತ್ತೆ. ಈ ರೀತಿ ಭಿನ್ನವಾದಂಥ ಮೌಲ್ಯಗಳಿಗೆ ಒಂದು ರೀತಿಯ ಆಧ್ಯಾತ್ಮಿಕವಾದಂಥ ಆಶ್ರಯವನ್ನು ಕೊಡುವುದು ಬ್ರಾಹ್ಮಣೀಯತೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಲಿಂಗಾಯತರ ಒಳಗಡೆ ವೀರಶೈವ ಅನ್ನೋದು ಬಂದ ನಂತರದಲ್ಲಿ ಸ್ಥಾವರವಾದಂತಹ ಲಿಂಗಾಯತವೆಲ್ಲವೂ ಕೂಡ ತನ್ನನ್ನು ತಾನು ಹಿಂದೂ ಸಾಮ್ರಾಜ್ಯದ ಭಾಗವಾಗಿಯೇ ಕಲ್ಪಿಸ್ಕೊಳ್ತಾ ಹೋಯಿತು. ಇದಕ್ಕೊಂದು ದೊಡ್ಡ ಉದಾಹರಣೆ ಏನಂತಂದರೆ, ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸುಮಾರಷ್ಟು ವೀರಶೈವ ಲಿಂಗಾಯತರು ಭಾಗವಾಗಿದ್ದರು. ವಿಶ್ವ ಹಿಂದೂ ಅಂತ ತಮ್ಮನ್ನು ತಾವೇ ಒಪ್ಕೊಳ್ಳೋದಕ್ಕೋದ್ರು, ಇವತ್ತಿಗೂ ಕೂಡ ಆ ಥರ ಸ್ಥಾವರಗೊಂಡಂತಹ ಲಿಂಗಾಯತ ಮಠಗಳೆಲ್ಲವೂ ಕೂಡ ತಾವು ಪ್ರಧಾನವಾಗಿ ಹಿಂದೂಗಳು ಅಂತ ಹೇಳ್ತಾರೆ. ಜಂಗಮ ಆಶಯಗಳನ್ನು ಉಳ್ಳಂತಹ, ಸಮಾನತಾ ಆಶಯಗಳನ್ನು ಉಳ್ಳಂತಹ ಮತ್ತು ಬಸವ ದರ್ಶನವನ್ನು ಒಂದು ಬುದ್ಧನ ಮುಂದುವರಿಕೆ ಅಂತ ಭಾವಿಸುವಂತಹ ಲಿಂಗಾಯತರು ತಾವು ಅವೈದಿಕರು ಹಾಗೂ ಜಂಗಮ ಸ್ವರೂಪಿಯಾಗಿ ಜನರಲ್ಲಿ ದೇವರನ್ನು ಕಾಣುವಂತಹ ಧರ್ಮ ನಮ್ಮದು, ಹೀಗಾಗಿ ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ಹೀಗಾಗಿ ಸ್ವತಂತ್ರ ಲಿಂಗಾಯತ ಧರ್ಮಕ್ಕಾಗಿ ದೊಡ್ಡ ಚಳುವಳಿನೂ ನಡೀತಾ ಇದೆ. ಇವೆಲ್ಲವೂ ನಿಮಗೆ ಗೊತ್ತಿರೋ ವಿಷಯ. ಆ ರೀತಿ ಸ್ವತಂತ್ರ ಜಂಗಮವಾಗಿ ಸಮಾನತೆಯ ಆಶಯದ ಬುದ್ಧನ ಮುಂದುವರಿಕೆಯಾದ ಬಸವ ದರ್ಶನವನ್ನು ನಿರಾಕರಿಸಿ ಅದನ್ನು ಸಂಪೂರ್ಣವಾಗಿ ಸನಾತನ ವೈದಿಕ ಹಿಂದೂ ಬ್ರಾಹ್ಮಣ ಇದರಲ್ಲಿ ಅದನ್ನು ಒಳಗೊಳ್ಳುವ ಅಥವಾ ಅದಕ್ಕೆ ಅಧೀನಗೊಳಿಸುವ ದೊಡ್ಡ ಪ್ರಯತ್ನ ಈ ವಚನ ದರ್ಶನದಲ್ಲಿ ನಡೀತಾ ಇದೆ.
ಇದು ಕೇವಲ ಹೇಳಿಕೆಯ ಮಾತಲ್ಲ, ಇದು ತಮ್ಮ ಹಿಂದೂ ಬ್ರಾಹ್ಮಣ ದಿಗ್ವಿಜಯವನ್ನು ದೇಶಾದ್ಯಂತ ಮೂಲೆ ಮೂಲೆಗಳಿಗೂ ವಿಸ್ತರಿಸುವ ಇವತ್ತಿನ ಅಜೆಂಡಾದ ಭಾಗವಾಗಿ ಬರ್ತಿದೆ. ಆದರೆ ಹಿಂದೆ ಇವರು ಬುದ್ಧನನ್ನಾಗಲಿ ಲಿಂಗಾಯತವನ್ನಾಗಲಿ ಸಿಖ್ಖರನ್ನಾಗಲಿ ಎಷ್ಟು ತುಚ್ಛೀಕರಿಸಿ ನೋಡಿದ್ರು ಅನ್ನೋದನ್ನು ನೀವು ಇತಿಹಾಸದಲ್ಲಿ ಗಮನಿಸಿದ್ರೆ ಇವತ್ತಿನ ಇವರ ಹುನ್ನಾರ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಸಂಘ ಪರಿವಾರದ ಎರಡನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸ್, ತಮ್ಮ ಹಲವಾರು ಬರಹಗಳ ಗುಚ್ಛವನ್ನು ಅವರು ಪ್ರಕಟಣೆ ಮಾಡಿದ್ದಾರೆ. ಅವರ ಜೀವಿತಾವಧಿಯಲ್ಲೇ ಅದು ಪ್ರಕಟಣೆ ಆಯಿತು. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಲಿಂಗಾಯತ ಮತ್ತು ಸಿಖ್ ಧರ್ಮದ ಬಗ್ಗೆ ಬಂಚ್ ಆಫ್ ಥಾಟ್ಸ್ನ ನೂರನೇ ಪುಟದಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರು ಹೇಳಿರೋದೇನಪ್ಪ ಅಂತಂದರೆ, ಲಿಂಗಾಯತರು ಸಿಖ್ಖರು ತಮ್ಮನ್ನು ತಾವು ಹಿಂದೂಗಳಲ್ಲ ಅಂತ ಘೋಷಿಸುತ್ತಾರೆ, ಇದು ದೇಶದ್ರೋಹಕ್ಕೆ ಸಮಾನವಾದಂಥ ವಿಷಯ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಇವರಿಗೆ ಅವೈದಿಕ ಲಿಂಗಾಯತದ ಬಗ್ಗೆ ಇರುವಂತಹ ಒಂದು ಉಪೇಕ್ಷೆ. ಅಷ್ಟು ದೂರವೂ ಹೋಗೋದ ಬೇಡ ನಾವು. ಇನ್ಫ್ಯಾಕ್ಟ್ 2022 BJPಯ ಬೊಮ್ಮಾಯಿ ನೇತೃತ್ವದ BJP ಸರ್ಕಾರ ಇದ್ದಾಗ ಕನ್ನಡದ ಪಠ್ಯಗಳಲ್ಲಿ ಬಸವಣ್ಣನನ್ನು ಇವರು ಕಟ್ಟಿಕೊಟ್ಟದ್ದು ಹೇಗೆ? ಬಸವಣ್ಣ ಜನಿವಾರವನ್ನು ಕಿತ್ತೊಗೆದು ಹಿಂದೂ ಧರ್ಮವನ್ನು ನಿರಾಕರಿಸಿ ಸ್ವತಂತ್ರ ಸಮಾನತೆಯ ಆಶಯವುಳ್ಳ ಧರ್ಮವನ್ನು ಹುಡುಕುವ ಅನ್ವೇಷಣೆಯ ಭಾಗವಾಗಿ ಲಿಂಗಾಯತವನ್ನು ಸ್ಥಾಪಿಸಿದ್ದು. ಅದರ ಬದಲಿಗೆ ಬಸವಣ್ಣನ ಪರಿಚಯವನ್ನು ಅವರು ಮಕ್ಕಳಿಗೆ ಕೊಟ್ಟಂಥ ಪಠ್ಯಪುಸ್ತಕಗಳಲ್ಲಿ ಹಿಂದೂ ಧರ್ಮದ ಸುಧಾರಕ, ಜನಿವಾರ ಹಾಕಿಕೊಂಡಿರುವ, ತುಳಸಿ ಮಾಲೆ ಹೊಂದಿರುವ ಬಸವಣ್ಣನನ್ನು ಕೊಡುವುದಕ್ಕೆ ಪ್ರಯತ್ನಪಟ್ಟರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವರಿಗೆ ಬೌದ್ಧ, ಜೈನ, ಸಿಖ್ ಇವುಗಳ ಬಗ್ಗೆ ಏನಿದೆ ನಿಜಕ್ಕೂ ಅಭಿಪ್ರಾಯ? ಇನ್ಫ್ಯಾಕ್ಟ್ ವೈದಿಕ ಧರ್ಮಕ್ಕೆ ದೊಡ್ಡ ಸವಾಲನ್ನು ಒಡ್ಡಿದ್ದು ಬುದ್ಧ ಅನ್ನೋದು ನಿಮಗೆ ಗೊತ್ತೇ ಇದೆ. ಅಂಬೇಡ್ಕರ್ ಅವರು ಇನ್ನೂ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ, ಭಾರತದ ಇತಿಹಾಸ ಬ್ರಾಹ್ಮಣ ಮತ್ತು ಬುದ್ಧ ಇವೆರಡರ ನಡುವಿನ ಸಂಘರ್ಷದ ಇತಿಹಾಸವೇ. ಬ್ರಾಹ್ಮಣ್ಯ ದಿಗ್ವಿಜಯವನ್ನು ಗುಲಾಮಗಿರಿಯನ್ನು ಬ್ರಾಹ್ಮಣ್ಯದ ದಿಗ್ವಿಜಯವನ್ನು ಉದ್ದಕ್ಕೂ ಬದುಸ್ತಾ ಬಂತು, ಶ್ರೇಣೀಕರಣವನ್ನು ಸ್ಥಾವರಗೊಳಿಸ್ತು, ಶ್ರೇಣೀಕರವನ್ನು ಸಾಂಸ್ಥಿಕಗೊಳಿಸುವುದಕ್ಕೆ ಪ್ರಯತ್ನ ಪಡ್ತು. ಅದಕ್ಕಾಗಿ ಪ್ರಾರಂಭದಲ್ಲಿ ವರ್ಣವನ್ನು, ನಂತರ ಜಾತಿಯನ್ನುಗಳನ್ನು ಕೂಡ ಹುಟ್ಟಾಗ್ತು. ಬುದ್ಧ ವರ್ಣಾಶ್ರಮಗಳನ್ನು ನಿರಾಕರಿಸ್ತಾ, ಬುದ್ಧನ ಕಾಲದಲ್ಲಿ ಇನ್ನೂ ಜಾತಿಯ ಆವಿರ್ಭಾವ ಆಗಿರಲಿಲ್ಲ. ಆನಂತರ ಬುದ್ಧ ನಿಧಾನವಾಗಿ ಅವಸಾನ ಹೋಗ್ತಿರುವಂಥ ಕಾಲದಲ್ಲಿ ಜಾತಿಯನ್ನು ನಿರಾಕರಿಸಿದ್ದುಂಟು ಬುದ್ಧ ಧರ್ಮ. ಆದರೆ ಉದ್ದಕ್ಕೂ ಕೂಡ ಸಮತೆ ಮತ್ತು ಮಮತೆಯನ್ನು ಬೋಧಿಸಿದ್ದು ಬೌದ್ಧ ಧರ್ಮ. ಶ್ರೇಣೀಕರಣವನ್ನು ನಿರಾಕರಿಸ್ತು, ದೇವರ ಅಸ್ತಿತ್ವವನ್ನು ನಿರಾಕರಿಸ್ತು, ಪುನರ್ಜನ್ಮ, ಪೂರ್ವಜನ್ಮ, ಪಾಪಕರ್ಮ ಇವುಗಳ ಕರ್ಮ ಸಿದ್ಧಾಂತವನ್ನು ನಿರಾಕರಿಸಿ ಇಲ್ಲಿ ನಮಗೆ ನಾವೇ ಮೋಕ್ಷದಾತರಾಗಬೇಕು, ಇಲ್ಲಿರುವವರೆಲ್ಲರೂ ಕೂಡ ನಾವು ಮನುಷ್ಯರು, ದೇವರಿದಾನ ಅಲ್ಲೋ ಅನ್ನೋ ಪ್ರಶ್ನೆಗೆ ಮೌನ ಬುದ್ಧ. ಆ ಪ್ರಶ್ನೆ ಅಗತ್ಯವಿಲ್ಲ, ನಾವಿಲ್ಲಿದ್ದೀವಿ. ಇನ್ಫ್ಯಾಕ್ಟ್ ಇದನ್ನು ಅಂಬೇಡ್ಕರ್ ಅವರು ಇನ್ನೂ ಚೆನ್ನಾಗಿ ವಿವರಿಸ್ತಾರೆ. ಬ್ರಾಹ್ಮಣವಲ್ಲದ ಇತರ ಧರ್ಮಗಳು, ಉದಾಹರಣೆಗೆ ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಅಥವಾ ಇಸ್ಲಾಂ ಆಗಿರ್ಬೋದು, ನಾವೆಲ್ಲ ದೇವರ ಮಕ್ಕಳು, ಆದ್ದರಿಂದ ನಾವು ಅಣ್ಣ ತಮ್ಮಂದರು ಅಂತ ಹೇಳ್ತಾರೆ. ಆದ್ದರಿಂದಲೇ ಇದೊಂದು ದೊಡ್ಡ ಮೌಲಿಕವಾದಂಥ ಬದಲಾವಣೆ ಬ್ರಾಹ್ಮಣ್ಯ ಧರ್ಮಕ್ಕೆ ಹೋಲಿಸಿದ್ರೆ. ಯಾಕಂದರೆ ಬ್ರಾಹ್ಮಣರು ದೇವರ ಮಕ್ಕಳು ಅಂತಂದ್ಬಿಟ್ಟು ಅಸ್ಪೃಶ್ಯರನ್ನು ನಂಬೋದೇ ಇಲ್ಲ. ದೇವರ ತಲೆಯಿಂದ ಬ್ರಾಹ್ಮಣರು ಹುಟ್ಟಬೇಕು, ಕೈಗಳಿಂದ ಕ್ಷತ್ರಿಯರು ಹುಟ್ಟಬೇಕು, ಕಾಲಿಂದ ಶೂದ್ರರು ಹುಟ್ಟಬೇಕು, ತೊಡೆಗಳಿಂದ ಶದ್ರರು ಹುಟ್ಟಬೇಕು. ಅಸ್ಪೃಶ್ಯರಂತೂ ಈ ಒಟ್ಟು 4 ವರ್ಣಗಳಲ್ಲಿ ಬರುವುದೇ ಇಲ್ಲ. ಹೀಗಾಗಿ ಶ್ರೇಣೀಕರಣವನ್ನು ಬೋಧಿಸುವ ಬ್ರಾಹ್ಮಣ್ಯಕ್ಕೆ ಹೋಲಿಸಿದ್ರೆ ನಾವೆಲ್ಲರೂ ಅಣ್ತಮ್ಮಂದ್ರು ಅಂತ ಹೇಳುವಂತಹ ಧರ್ಮ ಒಂದು ರೀತಿಯ ಮುಂದುವರಿಕೆಯಾಗಿದ್ದರೆ, ಅಂಬೇಡ್ಕರ್ ಹೇಳೋದು ಬುದ್ಧ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೋಗಿ ನಾವೆಲ್ಲರೂ ಮನುಷ್ಯರು, ಆದ್ದರಿಂದ ನಾವು ಅಣ್ತಮ್ಮಂದ್ರು ಅಕ್ಕತಂಗಿಯರು. ಮನುಷ್ಯರಾಗಿರೋದು ಸಾಕು, ನಾವು ದೇವ್ರ ಮಕ್ಕಳಾಗಿರೋದಕ್ಕೆ ಅಣ್ಣ ತಮ್ಮಂದ್ರು ಅನ್ನುವ ಹೊಸ ಒಂದು ಸಮರ್ಥನೆ ಬೇಕಾಗಿಲ್ಲ. ನಾವು ಮನುಷ್ಯರಲ್ವ, ಮನುಷ್ಯರೆಲ್ಲರೂ ಒಂದೇ ಅನ್ನೋದು ಬುದ್ಧ ಧರ್ಮದ ಸಾರ. ಸಮತೆ ಮಮತೆ ಅದರ ಆದರ್ಶ. ಅದಕ್ಕೆ ವಿರುದ್ಧವಾದದ್ದು ಬ್ರಾಹ್ಮಣ್ಯ. ಇವೆರಡರ ನಡುವೆ ಭಾರತದ ಇತಿಹಾಸದುದ್ದಕ್ಕೂ ಸಂಘರ್ಷ ನಡೆದಿದೆ. ಹಾಗಿದ್ದ ಮೇಲೆ ಸಮತೆ ಮಮತೆಯನ್ನು ಬೋಧಿಸಿದಂತಹ ಬುದ್ಧನ ಬಗ್ಗೆ ಈ ಹಿಂದುತ್ವದ ಪಿತಾಮಹನಾದಂಥ ಸಾವರ್ಕರ್ಗೆ, ಗೋಳ್ವಾಲ್ಕರ್ಗೆ ಯಾವ ಅಭಿಪ್ರಾಯ ಇತ್ತು? ಬೇರೆ ಯಾರೋ ಬರೆದಿದ್ದು ಮಾತ್ರ ಅಲ್ಲ, ಬಿಟ್ಟಾಕ್ಬೋಣ ಬೇರೆ ಯಾರಾದರೂ ಬರೆದಿದ್ದನ್ನು, ಸಾಕ್ಷಾತ್ ಸಾವರ್ಕರ್ ಅವರೇ 6 ಗ್ಲೋರಿಯಸ್ ಎಪೋಕ್ಸ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ, ಪ್ರಾಚೀನ ಭಾರತದ 6 ಉಜ್ವಲ ಯುಗಗಳು ಅಂತ ಅವರ ಕೊನೆಯ ಪುಸ್ತಕ ಅದು. ಅದರಲ್ಲಿ ತುಂಬ ಸ್ಪಷ್ಟವಾಗಿ 6 ಉಜ್ವಲ ಯುಗಗಳು ಯಾವುದಪ್ಪ ಅಂದರೆ, ಅದರಲ್ಲಿ ತುಂಬ ಮುಖ್ಯವಾದಂಥ ಉಜ್ವಲ ಯುಗ ಋಷ್ಯಮಿತ್ರ ಶುಂಗ ಅವನ ಮರುಸ್ಥಾಪನೆ. ಋಷ್ಯಮಿತ್ರ ಶುಂಗನ ಸಾಧನೆ ಏನು? ಅವನ ಪೂರ್ವಕಾಲದಲ್ಲಿ ಇದ್ದಂಥ ಬೌದ್ಧ ಧರ್ಮದ ವಿನಾಶ.
ಈ ಪುಷ್ಯಮಿತ ಶೃಂಗ, ಪುಷ್ಯಮಿತ ಶೃಂಗ ಆ ರೀತಿ ಉದ್ದಕ್ಕೂ ಕೂಡ ಬೌದ್ಧರನ್ನ ಕೊಚ್ಚಿ ಕೊಚ್ಚಿ ಕೊಂದಾಕಿದ್ದನ್ನ ಸಾವರ್ಕರ್ರು ಎಷ್ಟು ವಿವರವಾಗಿ ಸಮರ್ಥಿಸ್ಕೋತಾರೆ ತಮ್ಮ ಸಿಕ್ಸ್ ಗ್ಲೋರಿ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತಂದ್ರೆ, ಬುದ್ಧ ಧರ್ಮ ಒಂದು ದೇಶದ್ರೋಹಿ ಧರ್ಮವಾಗಿತ್ತು ಅಂತ ಬರೀತಾರೆ ಬುದ್ಧನ ಬಗ್ಗೆ. ಇದು ಹಿಂದುತ್ವದ ಪಿತಾಮಹ ಸಾವರ್ಕರ್ ಅವರ ಸ್ಪಷ್ಟ ಅಭಿಪ್ರಾಯ. ಇದನ್ನು ಅವರು ಸಿಕ್ಸ್ ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿನಲ್ಲಿ ತುಂಬ ಸ್ಪಷ್ಟವಾಗಿ ದಾಖಲಿಸ್ತಾರೆ. ಯಾತಕ್ಕೆ ಬುದ್ಧ ಧರ್ಮ ದೇಶದ್ರೋಹಿ ಧರ್ಮ? ಹಿಂದೂಗಳಲ್ಲಿ, ಅವರ ಪ್ರಕಾರ ಭಾರತ ಅಂದರೆ ಹಿಂದೂ, ಸಾವರ್ಕರ್ ಪ್ರಕಾರ ಹಿಂದೂಗಳಲ್ಲಿ ಇದ್ದಂಥ ಕ್ಷಾತ್ರತೆಯನ್ನು, ಹಿಂದೂ ಧರ್ಮಕ್ಕೆ ವಿರೋಧ ಇದ್ದವ್ರನ್ನ ಕೊಚ್ಚಿ ಹಾಕಬೇಕು ಅನ್ನೋ ಕ್ಷಾತ್ರತೆಯನ್ನು ಇಲ್ಲದಂತೆ ಮಾಡಿ ಅಹಿಂಸೆ, ಸತ್ಯ, ನ್ಯಾಯ, ಪ್ರೀತಿ ಇತ್ಯಾದಿ ಮೌಲ್ಯಗಳನ್ನು ಬಿತ್ತಿ ಹಿಂದೂಗಳನ್ನು ನಿರ್ವೀರ್ಯಗೊಳಿಸಿತು. ಅಷ್ಟು ಮಾತ್ರ ಅಲ್ಲ, ಈ ಹಿಂದೂಗಳಲ್ಲಿ ಕ್ಷಾತ್ರವನ್ನು ನಿರ್ವೀರ್ಯಗೊಳಿಸಿದ್ದು ಮಾತ್ರವಲ್ಲದೆ ಬುದ್ಧ ಧರ್ಮದ ಸ್ಥಾಪನೆಯ ಆಹ್ವಾನದ ಮೇರೆಗೆ ಬೇರೆ ದೇಶದಿಂದ ಜನ ಬರೋದಕ್ಕೂ ಕೂಡ ಇವರು ಮಾಡಿ ದೇಶದ್ರೋಹಿಗಳು, ದೇಶದ್ರೋಹದ ಕೆಲಸ ಮಾಡಿದ್ರು. ಹೀಗಾಗಿ ಹಿಂದೂ ಧರ್ಮದ ಮರುಸ್ಥಾಪನೆಯಾಗಬೇಕು ಅಂತಂದರೆ ಅತ್ಯಗತ್ಯವಾಗಿ ಪುಷ್ಯಮಿತ್ರ ಶೃಂಗ ಈ ರೀತಿ ಕಗ್ಗೊಲೆಯನ್ನು ಮಾಡಿದ್ದು, ಬೌದ್ಧ ವಿಹಾರಗಳನ್ನು ನಾಶ ಮಾಡಿದ್ದು ಅವತ್ತಿನ ಕಾಲಘಟ್ಟದಲ್ಲಿ ಅತಿ ಮುಖ್ಯವಾದಂಥ ದೇಶಪ್ರೇಮಿ ಕರ್ತವ್ಯವಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾರು? ಹಿಂದುತ್ವದ ಪಿತಾಮಹರಾದಂಥ ಸಾವರ್ಕರ್ ಅವರು. ಗೋಳ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬುದ್ಧ ಧರ್ಮ ಅವನತಿಯಾಗಿ, ಸಾಂಸ್ಕೃತಿಕವಾಗಿ ಅವನತಿಗೊಂಡು ಭಾರತ ವಿರೋಧಿ ಕೃತ್ಯಗಳನ್ನು ಮಾಡ್ತಿದ್ದಾಗ ಹಿಂದೂ ವಿರೋಧಿ ಮೌಲ್ಯಗಳನ್ನು, ಯಾವುದು ಹಿಂದೂ ವಿರೋಧಿ ಮೌಲ್ಯ? ಅವ್ರು ಹೇಳ್ತಿರೋದು ಸಮತೆ ಮತ್ತು ಮಮತೆ. ಹಿಂದೂ ವಿರೋಧಿ ಮೌಲ್ಯಗಳನ್ನು ಬಿತ್ತಿ ಭಾರತವನ್ನು ನಿಸ್ತೇಜಗೊಳಿಸ್ತಿದ್ದಂತಹ ಸಂದರ್ಭದಲ್ಲಿ ಭಾರತವನ್ನು ಕಾಪಾಡಿದ್ದು ಸಾಧು ಸಂತರು, ಅದರಲ್ಲೂ ಮುಖ್ಯವಾಗಿ ಶಂಕರಾಚಾರ್ಯರು ಅಂತಂದ್ಬಿಟ್ಟು ಬರೀತಾರೆ. ಮುಂದುವರೆದು ಅದೇ ಬರಹದಲ್ಲಿ ಅವರೇನು ಹೇಳ್ತಾರಪ್ಪ ಅಂತಂದರೆ, ಬುದ್ಧ ಒಬ್ಬ ಅವತಾರ ಪುರುಷನೇ ಆಗಿರಬಹುದು, ಆದರೆ ಬುದ್ಧಿಸಂ ಈ ದೇಶಕ್ಕೆ ಸೂಕ್ತವಾಗಿರಲಿಲ್ಲ. ಯಾವ ರೀತಿ, ಇನ್ನೂ ಇದನ್ನು ಕೇಳಿಸ್ಕೋಬೇಕು, ಯಾವ ರೀತಿ ನಾವು ಶಿವನನ್ನು ಒಪ್ಪಿಕೊಂಡರು ಶಿವನ ಸುತ್ತ ಇರುವ ಭೂತಗಳನ್ನು ಒಪ್ಪಿಕೊಳ್ಳುವುದಿಲ್ಲವೋ, ಆ ರೀತಿ ನಾವು ಬುದ್ಧನನ್ನು ಅವತಾರ ಎಂದು ಒಪ್ಪಿಕೊಂಡರು ಬುದ್ಧನ ತತ್ವಗಳನ್ನು ಒಪ್ಪಿಕೊಳ್ಳಲಾಗದು ಅಂತ ತುಂಬ ಸ್ಪಷ್ಟವಾಗಿ ಸಂಘ ಪರಿವಾರದ ಎರಡನೇ ಸರಸಂಘ ಚಾಲಕರಾದಂಥ ಗೋಳ್ವಾಲ್ಕರ್ ಅವರು ತಮ್ಮ ಬಂಚ್ ಆಫ್ ಥಾಟ್ಸಲ್ಲಿ ತುಂಬ ಸ್ಪಷ್ಟವಾಗಿ ದಾಖಲಿಸ್ತಾರೆ. ಇದು ಇವರಿಗೆ ಬುದ್ಧನ ಬಗ್ಗೆ, ಬುದ್ಧನ ಮುಂದುವರಿಕೆಯಾದಂಥ ಬಸವನ ಬಗ್ಗೆ, ಬಸವ ದರ್ಶನದ ಬಗ್ಗೆ, ವಚನಗಳಲ್ಲಿರುವ ಸಮಾನತೆಯ ಮೌಲ್ಯಗಳ ಬಗ್ಗೆ ಇರುವಂತಹ ಒಂದು ತುಚ್ಛೀಕರಿಸುವಂತಹ ಒಂದು ಅಭಿಪ್ರಾಯ. ಅಷ್ಟು ಮಾತ್ರ ಅಲ್ಲ, ಅವರ ಸಂಘ ಪರಿವಾರದ ಮುಖಂಡ, ಈಗ ಬಿ ಜೆ ಪಿಯ ಮುಖ್ಯಸ್ಥರು ಆಗಿರುವ ಬಿ ಎಲ್ ಸಂತೋಷ್, ದತ್ತಾತ್ರೇಯ ಹೊಸಬಾಳೆ ಇವರುಗಳೆಲ್ಲರೂ ಕೂಡ, ದತ್ತಾತ್ರೇಯ ಹೊಸಬಾಳೆ ಆರ್ ಎಸ್ ಎಸ್ನ ಎರಡನೇ ಪ್ರಮುಖರು, ಬಿ ಎಲ್ ಸಂತೋಷ್ ಅವರು ಸಂಘ ಪರಿವಾರದಿಂದ ಎರವಲು ಕೊಟ್ಟಿರುವ ಬಿ ಜೆ ಪಿಯ ಮೂರನೇ ಮುಖ್ಯಸ್ಥರು, ಅಮಿತ್ ಶಾ ಮತ್ತು ಮೋದಿ ಮತ್ತು ಅಮಿತ್ ಶಾನ ಬಿಟ್ಟರೆ, ಅವರು ಅವತ್ತು ಭಾಷಣ ಮಾಡ್ತಾ ನಮಗೆ ವಚನಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇ ಸಂಘದ ಶಾಖೆಗಳಲ್ಲಿ, ನಮ್ಮ ಇಡೀ ತಿಳುವಳಿಕೆ ವಚನ ತಿಳುವಳಿಕೆಯ ಮುಂದುವರಿಕೆ, ಸಂಘ ಪರಿವಾರ ವಚನ ಚಳುವಳಿಯನ್ನು ಮುಂದುವರಿಸ್ತಿದೆ ಅಂತ ಹೇಳ್ತಾರೆ. ಇವರಿಗೆ ವಚನಗಳ ಪರಿಚಯ ಅಲ್ಲೇ ಆಗಿದ್ದರೆ ಈ ವಚನಗಳ ಬಗ್ಗೆಯೂ ನಾವು ಚರ್ಚೆ ಮಾಡಬೇಕು. ಹನ್ನೆರಡನೇ ಶತಮಾನದಿಂದ ವಚನಗಳು ಬೆಳಕಣ್ಣು ಬಂದಿದ್ದಾವೆ. ಅದನ್ನು ಫಾಗು ಹೊಳಕಟ್ಟಿಯವರು 20ನೇ ಶತಮಾನದ ಪ್ರಾರಂಭದಲ್ಲಿ ಸಂಗ್ರಹೀಕರಿಸಿದ್ರು. ಇದರಲ್ಲಿ ನೀವು ನೋಡಿದ್ರೆ ಇನ್ನೂ ಕೂಡ ಅಲ್ಪ ಸ್ವಲ್ಪ ಹಿಂದೂ ಧರ್ಮದ ಛಾಯೆಗಳೂ ಕಾಣ್ತವೆ, ಕೆಲವು ಬ್ರಾಹ್ಮಣ ಧರ್ಮದ ಮಂತ್ರಗಳು ಕಾಣ್ತವೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಈ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದಂತಹ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ ಇವರುಗಳಲ್ಲಿ ಅತಿ ಪ್ರಮುಖವಾದಂಥ ಅವೈದಿಕ ದರ್ಶನವೂ ಕಾಣುತ್ತೆ. ಹೀಗಾಗಿ ಆ ಕಾಲದ ವಚನಕಾರರಲ್ಲಿ ಕೆಲವು ಅಂಥವುದೂ ಕೂಡ ಒಂದೆರಡು ವಚನಗಳಿದ್ದರೂ ಕೂಡ ಪ್ರಧಾನವಾಗಿ ವಚನದ ಆಶಯ. ಈ ಕೆಲವು ವಚನಗಳನ್ನು ಓದಿದ್ರೆ ಗೊತ್ತಾಗುತ್ತೆ, ನಿಮ್ಮ ಸಂಘ ಪರಿವಾರದಲ್ಲಿ ಇದನ್ನು ಹೇಳಿಕೊಟ್ರ. ಯಾಕಂತಂದರೆ ಸಂಘ ಪರಿವಾರ ಇವತ್ತಿಗೂ, ನಿನ್ನೆ ಅಲ್ಲ ಮೊನ್ನೆಯೂ ಕೂಡ ಆರ್ ಎಸ್ ಎಸ್ನ ಆರ್ಗನೈಸರಲ್ಲಿ ಬರೆದಿರುವಂತಹ ಒಂದು ಲೇಖನದಲ್ಲಿ ಜಾತಿ ವ್ಯವಸ್ಥೆ ಇರುವ ಕಾರಣಕ್ಕೆ ಈ ದೇಶ ಉಳಿದಿದೆ, ಈ ದೇಶದ ಮೇಲೆ ವಿದೇಶದಿಂದ ದಾಳಿಯಾದಾಗಲೆಲ್ಲವೂ ಕೂಡ
ಈ ದೇಶವನ್ನು ಉಳಿಸಿದ್ದು ಬ್ರಾಹ್ಮಣರು, ಬ್ರಾಹ್ಮಣ್ಯದ ಸಾಧು ಸಂತರು. ಭಗವದ್ಗೀತೆಯಲ್ಲಿ ಹಿಂದೂ ನಾಗರಿಕತೆಯ ಸಾರ ಸಂಗ್ರಹವಿದೆ. ವೇದ, ಉಪನಿಷತ್ತು, ಸ್ಮೃತಿ, ಶ್ರುತಿ ಇವುಗಳು ಭಾರತದ ನಿಜವಾದ ಸಂವಿಧಾನ ಅಂತಂದ್ಬಿಟ್ಟು ಇವತ್ತಿಗೂ ಸಂಘ ಪರಿವಾರದಲ್ಲಿ ಬೋಧನೆ ಮಾಡ್ತಾರೆ. ವಚನಗಳು ಇದನ್ನು ಹೇಳ್ತವ. ಉದಾಹರಣೆಗೆ ವಚನಕಾರರ ಗುರು ಅಲ್ಲಮಪ್ರಭು ಏನು ಹೇಳ್ತಾನೆ, ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯವೇ. ಏನು ಹೇಳ್ತಾನೆ ಅಲ್ಲಮಪ್ರಭು? ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರಗೋಷ್ಠಿ, ತರ್ಕವೆಂಬುದು ತಗರ ಹೋರಾಟೆ, ಭಕ್ತಿ ಎಂಬುದು ತೋರುಂಬ ಲಾಭ, ಗುಹೇಶ್ವರನೆಂಬುದು ಮೀರಿದ ಘನವೋ. ಆಧ್ಯಾತ್ಮ ಅನ್ನುವಂಥದ್ದು, ಗುಹೇಶ್ವರ ಅನ್ನೋದು ಇವೆಲ್ಲಕ್ಕೂ ಮೀರಿದ್ದು. ವೇದಕ್ಕೆ, ಶಾಸ್ತ್ರಕ್ಕೆ, ಪುರಾಣಕ್ಕೆ, ತರ್ಕಕ್ಕೆ, ಭಕ್ತಿ ಎಂಬ ತೋರುಂಬ ಲಾಭಕ್ಕೆ ಮೀರಿದಂತಹ ದರ್ಶನ. ನಿಮ್ಮ ಸಂಘ ಪರಿವಾರದ ಶಾಖೆಗಳಲ್ಲಿ ಇದನ್ನು ಯಾವತ್ತಾದರೂ ಕೇಳಿದ್ರ? ಸಂತೋಷವರೇ, ದತ್ತಾತ್ರೇಯ ಹೊಸಬಾಳೆಯವರೇ, ಬಸವಣ್ಣ ಹೇಳ್ತಾರೆ, ತಾವೆಲ್ಲ ಬಸವಣ್ಣನ ವಾರಸುದಾರರು ಅಂತ ಹೇಳ್ತೀರಿ. ಬಸವಣ್ಣ ಜಾತಿಯ ಬಗ್ಗೆ ಹೇಳೋದೇನು? ಜಾತಿಯಿಂದಲೇ ಈ ದೇಶ ಉಳಿತು ಅಂತೀರ? ಏನು ಹೇಳ್ತಾರೆ ಬಸವಣ್ಣ? ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರು ಹೊಲದಲ್ಲಿ ಬೆರಳಿಗೆ ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ. ಜಾತಿ ಜಾತಿಗಳು ನಾಶವಾಗಬೇಕು, ರಕ್ತ ಬೆಸಿಬೇಕು, ಬೆವರು ಬೆಸಿಬೇಕು, ಜಾತಿ ವಿನಾಶವಾಗಬೇಕು, ಇದು ಇದರ ಆಶಯ. ನೀವು ಜಾತಿ ಉಳಿಬೇಕು ಅಂತ ಸಂಘ ಪರಿವಾರದಲ್ಲಿ ಬೋಧಿಸ್ತೀರಿ. ನೀವು ಕೇಳಿದ ವಚನ ಯಾರದು? ಸಾವರ್ಕರ್ ವಚನವ, ಬಸವಣ್ಣನ ವಚನವ? ಬಸವಣ್ಣನವ್ರದ್ದೇ ಇನ್ನೊಂದು ಮಾತಿದೆ. ಬ್ರಾಹ್ಮಣನೇ ದೈವವೆಂದು ನಂಬಿದ ಕಾರಣ ಗೌತಮ ಮುನಿಗೆ ಗೋವಧೆಯಾಯಿತು, ಬಲಿಗೆ ಬಂಧನವಾಗಿತ್ತು, ಕರ್ಣನ ಕವಚ ಹೋಯಿತ್ತು, ದಕ್ಷನಿಗೆ ಕುರಿದಲೆಯಾಯಿತ್ತು, ನಾಗಾರ್ಜುನನ ತಲೆ ಹೋಯಿತ್ತು. ಬ್ರಾಹ್ಮಣನ ಸರಿಸಮಾನವಾದಂಥ ನಮ್ಮ ಥರ ಮನುಷ್ಯರು ಅಂತ ಭಾವಿಸಿದ್ದಕ್ಕೆ ಬ್ರಾಹ್ಮಣೇತರರು ಹೆಂಗೆ ಸರ್ವನಾಶವಾಗೋದ್ರು ಅಂತಂದ್ಬಿಟ್ಟು ಇತಿಹಾಸದ ವ್ಯಾಖ್ಯಾನವನ್ನು ಮಾಡುತ್ತೆ ಬಸವ ದರ್ಶನ. ಇದನ್ನು, ಈ ಇತಿಹಾಸ ದರ್ಶನವನ್ನು ನಿಮ್ಮ ಶಾಖೆಗಳಲ್ಲಿ ಕಲಿಸ್ಕೊಡ್ತೀರ ದತ್ತಾತ್ರೇಯ ಹೊಸಬಾಳೆಯವರೇ. ಚನ್ನಬಸವಣ್ಣ, ಯಾಕಂದರೆ ವಚನಕಾರರಲ್ಲಿ ಪ್ರಾರಂಭದ ದಿನಗಳಲ್ಲಿ ಇನ್ನೂ ಕೂಡ ಹಿಂದೂ ಧರ್ಮದ ಛಾಯೆಯುಳ್ಳಂಥ ಕೆಲವು ವಚನಕಾರರಿದ್ದರು. ಅದರ ಬಗ್ಗೆ ಚನ್ನಬಸವಣ್ಣ ಏನು ಹೇಳ್ತಾರೆ? ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತು ಕೇಳಲಾಗುವುದು. ಶಿವಾಚಾರಿ ಆಗಿದ್ರು ಅದು ಉಂಬುದು ಉಡುವುದಕ್ಕೆ ಮಾತ್ರ, ಕೊಂಬುದು ಕೊಡುವುದು ಕುಲಾಚಾರ. ಶಿವಾಚಾರವಾಗಿದ್ದರೂ ಕುಲಾಚಾರ ಬಿಡಲ್ಲ. ಕೊಂಬುದು ಕೊಡುವುದು ಅಂತಂದರೆ ಅಂತರ್ಜಾತಿ ಮದುವೆಗಳಾಗೋದು ಇತ್ಯಾದಿಗಳೆಲ್ಲವೂ ಕೂಡ ಏನು ಅಂಬೇಡ್ಕರ್ ಅವರು ಬೇಟಿಕ್ಕಿ ಸವಾಲ್ ರೋಟಿಕ್ಕಿ ಸವಾಲ್ ಅಂತಾರೆ, ಅದರ ವಿಷಯಕ್ಕೆ ಬರಬೇಡಿ. ಹೊರಗಡೆ ಬೇಕಾದ್ರೆ ನಾವಿಬ್ಬರು ಕೂಡ ಶಿವಾಚಾರಿಗಳು ಅಂತ ಹೇಳೋಣ ಅನ್ನೋ ಈ ಹಿಪೋಕ್ರಾಟ್ಸ್ ಯಾರಿದ್ದಾರೆ, ಸೋಗಲಾಡಿಗಳು, ಅವುಗಳ ಬಗ್ಗೆ ಚನ್ನಬಸವಣ್ಣ ಆಗಲೇ ಹೇಳಿದ್ದೇನು. ಉಂಬುದು ಉಡುವುದು ಶಿವಾಚಾರ, ಕೊಂಬುದು ಕೊಡುವುದು ಕುಲಾಚಾರ ಎಂಬ ಅನಾಚಾರಿಯ ಮಾತು ಕೇಳಲಾಗದು. ಅವರು ಅನಾಚಾರಿಗಳು ಅಂತ ಹೇಳ್ತಾರೆ. ಈ ಥರ ಹೇಳುವವರಿಗೆ ಸಂಘ ಪರಿವಾರದಲ್ಲಿ ಅನಾಚಾರಿಗಳು ಅಂತ ನೀವು ಯಾವತ್ತಾದರೂ ಹೇಳಿದ್ರ ಮೋಹನ್ ಭಾಗವತ್ತವರೇ? ಎಲ್ಲಕ್ಕಿಂತ ಮುಖ್ಯವಾಗಿ ವಚನಕಾರರಲ್ಲಿ ಅತ್ಯಂತ ಶೋಷಿತ ಸಮುದಾಯದ ಹೆಣ್ಣು ಮಕ್ಕಳು ಬಂದಿದ್ದರು. ದಲಿತ ಹೆಣ್ಣು ಮಕ್ಕಳಿದ್ದರು, ಬೇರೆ ಬೇರೆ ಜಾತಿಯ ಹೆಣ್ಣು ಮಕ್ಕಳಿದ್ದರು, ಬೇರೆ ರೀತಿಯ ಮೇಲ್ಜಾತಿ ಹೆಣ್ಣುಮಕ್ಕಳಿದ್ದರು, ಬೇರೆ ಬೇರೆ ಜಾತಿಯ ಪುರುಷರಿದ್ದರು. ತಮ್ಮ ತಮ್ಮ ಅನುಭವಗಳಿಂದ ಕಂಡುಕೊಂಡಂಥ ದರ್ಶನಗಳನ್ನು ವಚನಗಳನ್ನು ಮಾಡಿ ಅನುಭವ ಮಂಟಪದಲ್ಲಿ ಅದನ್ನಿಟ್ಟು ಚರ್ಚೆ ಕೊಡ್ತಿದ್ರು. ವಚನಕಾರರ ಮೌಲ್ಯಗಳಿಗೆ, ಸಮಾನತೆಯ ಮೌಲ್ಯಗಳಿಗೆ ವಿರುದ್ಧವಾಗಿದ್ದ ವಚನಕಾರರನ್ನೇ ಪ್ರಶ್ನೆ ಮಾಡ್ತಿದ್ರು. ಇದರಲ್ಲಿ ಅತಿ ಮುಖ್ಯವಾದದ್ದು ದಲಿತ ಪುಣ್ಯಸ್ತ್ರೀ ಕಾಳವೆ, ಉರಿಲಿಂಗ ಪೆದ್ದ ಸ್ತ್ರೀಗಳ ಪುಣ್ಯಸ್ತ್ರೀ ಕಾಳವೆ ಅನ್ನುವ ದಲಿತ ವಚನಕಾರ್ತಿ ಬರೆದಂಥ ವಚನ ಕೇಳಿಸ್ಕೊಳ್ಳಿ. ಕುರಿಕೋಳಿ ಕಿರಿಮೀನು ತಿಂಬುವರಿಗೆಲ್ಲ ಕುಲಜ ಕುಲಜರೆಂದರು. ಮಾಂಸಾಹಾರಿಗಳಲ್ಲೂ ಭೇದ ಮಾಡ್ತೀರಿ. ಕುರಿಕೋಳಿ ಕಿರಿಮೀನು ಅಂತಂದ್ರೆ ಓಕೆ, ಅವನು ಒಳ್ಳೆ ಜಾತಿಯವನು. ಕುರಿಕೋಳಿ ಕಿರಿಮೀನು ತಿಂಬವರಿಗೆಲ್ಲ ಕುಲಜ ಕುಲಜರೆಂದೆಂಬರು. ಶಿವಗೆ ಪಂಚಾಮೃತವ ಕರೆವ ಪಶುವ ತಿಂಬ ಮಾದಿಗ ಕೀಳು ಜಾತಿ ಎಂಬರು. ಕುರಿಕೋಳಿ ತಿಂದರೆ ಶ್ರೇಷ್ಠ, ಶಿವನಿಗೆ ಪಂಚಾಮೃತ ಕರೆಯುವ ಗೋವನ್ನು ತಿಂದರೆ ಮಾದಿಗ ಅಂತ ಕರೀತೀರಿ. ಸೇಮ್ ನಿಮ್ಮ RSS-ನವ್ರಿಗೆ ಹೇಳ್ತಿರೋ ಮಾತಿದು, ಬಜರಂಗ ದಳಕ್ಕೆ ಹೇಳ್ತಿರೋ ಮಾತಿದು. ಅವರೆಂತೂ ಕೀಳು ಜಾತಿಯಾದರು,
ಜಾತಿಗಳು ನೀವೇಕೆ ಕೀಳಾಗಿರೋ? ಬ್ರಾಹ್ಮಣನುಂಡುದು ಪುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು, ಮಾದಿಗರುಂಡುದು ಪುಲ್ಲಿಗೆ ಬ್ರಾಹ್ಮಣಗೆ ಶೋಭಿತವಾಯಿತು, ಅದೆಂತೆಂದಡೆ ಸಿದ್ದಲಿಕೆಯಾಯಿತು. ಯಾಕಂತಂದರೆ ಹಸುವಿನ ಚರ್ಮದಿಂದಲೇ ಸಿದ್ದಲಿಕೆ ಮಾಡ್ತೀರಿ, ಸಗ್ಗಳೆ ಮಾಡ್ತೀರಿ, ಸಿದ್ದಲಿಕೆಯ ತುಪ್ಪವನ್ನು ಸಗ್ಗಳೆಯ ನೀರನ್ನು ಶುದ್ಧವೆಂದು ಕುಡಿಯುವ ಬುದ್ಧಿಗೇಡಿ ವಿಪ್ರರಿಗೆ ನಾಯಕ ನರಕ ನರಕ ತಪ್ಪದಯ್ಯ ಉರಿಲಿಂಗ ಪದ್ಯಗಳ ರಸು ಒಲ್ಲನವ್ವ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಚರ್ಮದಿಂದಲೇ ಚೀಲ ಗೀಲ ಎಲ್ಲ ಮಾಡ್ತಿದ್ರು, ಅದರಿಂದಲೇ ನೀರು ತಗೊಂಬರ್ತಿದ್ರು, ಅದರಿಂದ ಕುಡಿಯುವ ನೀರು ಶುದ್ಧ ಅಂತೀರಿ, ಅದನ್ನು ತಿನ್ನುವ ಜನರನ್ನ ಮಾದಿಗರು ಅಂತೀರಿ, ಇದು ನಿಮ್ಮ ಸೋಗಲಾಡಿತನ ಅಂಥೇಳಿ ವೈದಿಕ ಬ್ರಾಹ್ಮಣ್ಯದಲ್ಲಿರುವ ಸೋಗಲಾಡಿತನವನ್ನು ಇಂಚಿಂಚಾಗಿ ಬಿಚ್ಚಿಟ್ಟು ಲೇವಡಿ ಮಾಡಿ ಪರ್ಯಾಯವಾದಂಥ ದರ್ಶನ ಕಟ್ಟಿದ್ದು ವಚನಕಾರರು. ಈಗ ನಾವು ವಚನಕಾರರ ಮುಂದುವರಿಕೆ, ವಚನ ದರ್ಶನವನ್ನೇ ನಮ್ಮ ಸಂಘ ಪರಿವಾರದ ಶಾಖೆಗಳಲ್ಲಿ ಹೇಳ್ಕೊಡ್ತೀವಿ ಅಂತಿರಲ್ಲ. ಒಂದಿಷ್ಟಾದರೂ ಲಜ್ಜೆ ಮಾತಿನ ಬಗ್ಗೆ ಬಸವಣ್ಣ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವ ಮೆಚ್ಚಿ ಅಹುದಹುದೆನಬೇಕು. ನಿಮ್ಮ ಸೋಗಲಾಡಿತನ ಏನಿದೆ ಇದು ಬಸವಣ್ಣನನ್ನು, ಬಸವ ದರ್ಶನವನ್ನು, ಹಿಂದೂ ಧರ್ಮದ ಹೆಸರಿನಲ್ಲಿರುವ ಬ್ರಾಹ್ಮಣ್ಯ ನುಂಗು ಹಾಕುವ ಘನಘೋರ ಹುನ್ನಾರ. ಇದನ್ನು ಕರ್ನಾಟಕದ ಕನ್ನಡ ನಾಡಿನ ಬಸವ ದರ್ಶನವನ್ನು, ಯಾಕಂದರೆ ಲಿಂಗಾಯತ ಧರ್ಮ ಪ್ರೊಫೆಸರ್ MM ಕಲಬುರ್ಗಿ ಹೇಳುವಂಗೆ ಕರ್ನಾಟಕದ ಕನ್ನಡ ಜನತೆ ಹುಟ್ಟಿಹಾಕಿದ ಸ್ವತಂತ್ರ ಸ್ವಾಭಿಮಾನಿ ಧರ್ಮ ಅದು ನಮ್ಮೆಲ್ಲರದು. ಲಿಂಗಾಯತು ಅಂದರೆ ಒಂದು ಜಾತಿಯಲ್ಲ, ಅದೊಂದು ದರ್ಶನ, ಅದೊಂದು ಮಾನವೀಯ ಮೌಲ್ಯ, ಬುದ್ಧನ ಮುಂದುವರಿಕೆ, ಅದರ ಮುಂದುವರಿಕೆಯೇ ಈ ದೇಶದ ಸಂವಿಧಾನ. ಈ ಸಂವಿಧಾನದ ಮೇಲೆ ಇವರೇನು ದಾಳಿ ಮಾಡ್ತಿದ್ದಾರೆ ಅದರ ಮುಂದುವರಿಕೆಯ ಭಾಗವಾಗಿಯೇ ಇದು ಬಸವನ ಮೇಲೆಯೂ ಕೂಡ ದಾಳಿಯಾಗಿದೆ. ಇದನ್ನು ಕನ್ನಡ ಜನ ಸೋಲಿಸಲೇಬೇಕು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.